नमस्कार कर्नाटक स्पर्धा मित्रे इवती तरगति प्रपंचद भूगोलशास्त्र संबंध पटते प्रपंचदे सुमार भूखंड कैंडे जो अदर जो प्रपंचदली सुमार नाकु महासागर कैंडे अदर भूखंड बंदा इवती टापि ये साउथ अमेरिका अरे दक्षिण अमेरिका खंड बे किलो प्रश्न सुमार हम प्रश्न प्रश्न डिस्कस हमोन संपूर्ण महित नक्षे मूलक सरल वीडियो यारू मिसबेड़ यारू स्किबड़े सरिया पूर्ण वेगू वी अदिंत मुंचे नम यूट्यूब चानल यार सब्सक्राइब आगे होसबर नोड़े नम सब्सक्राइब बटन प्रेस अदर जो बेल आइकन ओडी याकंद्रे नम्म होस ओंदु वीडियो माडिदेवप्पंद्रे अदु तट निमगे बंदु तलुपुत्तदे अदर जोतेगे ई ओंदु वीडियो निमगे इष्ट आद्रे लाइक माडि निम्म स्नेहितरिगे शेर माडि अंत हेळ्कोंता इवत्तिन मोदल क्लास अंतंद्रे इदु दक्षिण अमेरिका संबंधपट्टंते इदरल्ली मोदल प्रश्ने अंत बंदाग नोडि ई केळगिन याव राष्ट्रद मेले समभाजक वृत्त समभाजक वृत्त अंतंद्रे इदु जीरो डिग्री नोडि जीरो डिग्री अक्षांश रेखे इदु अक्षांश जीरो डिग्री अक्षांश रेखेगे नावु समभाजक वृत्त अंत करितीवि ई समभाजक वृत्त ई केळगिले इरतक्कंत याव राष्ट्रद मेले हादु होगुवुदिल्ल अंत हेळि प्रश्ने केळिदारे आप्शन्स नोडि ओंदु आप्शन्स एनदप्प अंतंद्रे ब्रेजिल आप्शन्स ओंदु ब्रेजिल आप्शन्स एरडु यावुदंतंद्रे कोलंबिया आप्शन्स मूरु इक्विडार देश आप्शन्स नालकु यावुदु अंत केळिद्रे वेनेजुएला देश ई नालकु देशदवल ई नालकु देशगळ मेले याव देशद मेले समभाजक वृत्त जीरो डिग्री अक्षांश वृत्त हादु होगुवुदिल्ल अंत प्रश्ने केळिद्दारे इदक्के सरियाद उत्तर यावुदु अंत बंदाग इदक्के नावु नोड्तीवि सरियाद उत्तर बेरे यावुदु अल्ल ಇಲ್ಲಿ ಈ ದೇಶದ ಮೇಲೆ ಹಾದು ಹೋಗುವುದಿಲ್ಲ ಅಂತ ಕೇಳಿದ್ರೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ ಈ ರಾಷ್ಟ್ರದ ಮೂಲಕ ಸಮಭಾಜಕ ವೃತ್ತ ಈ ಖಂಡದ ಮೇಲೆ ಹಾದು ಹೋಗುವುದಿಲ್ಲ ಈ ದೇಶದ ಮೇಲೆ ಸಮಭಾಜಕ ವೃತ್ತ ಹಾದು ಹೋಗುವುದಿಲ್ಲ ಹಾಗಾಗಿ ಸರಿಯಾದ ಉತ್ತರ ಯಾವುದು ವೆನೆಜುವೆಲಾ ದೇಶ ಹಾಗಾದ್ರೆ ಇದನ್ನ ಸ್ವಲ್ಪ ನಾವು ನಕ್ಷೆ ಮೂಲಕ ನೋಡೋದಾದ್ರೆ ಇಲ್ಲಿ ನಕ್ಷೆ ಕಾಣ್ತಿದ್ರೆ ಎಲ್ಲರಿಗೂ ಇದು ಸೌತ್ ಅಮೆರಿಕಾ ಅಥವಾ ದಕ್ಷಿಣ ಅಮೆರಿಕಾದ ಕಾಂಟಿನೆಂಟ್ ಇದು ಸರಿ ಹಾಗಾದ್ರೆ ಇಲ್ಲಿ ಮ್ಯಾಪ್ ಮೂಲಕ ಕೊಟ್ಟಿದ್ದೀನಿ ಇಲ್ಲಿ ಮ್ಯಾಪ್ ಕಾಣ್ತಿದೆ ನಿಮಗೆ ದಕ್ಷಿಣ ಅಮೆರಿಕಾ ಖಂಡದ ಮ್ಯಾಪ್ ದಕ್ಷಿಣ ಅಮೆರಿಕಾದ ಖಂಡದಲ್ಲಿ ಕಂಡುಬರತಕ್ಕಂತ ಕೆಲವೊಂದು ರಾಷ್ಟ್ರಗಳು ಬರ್ತವೆ ನೋಡೋಣ ಒಂದೊಂದಾಗಿ ರಾಷ್ಟ್ರಗಳು ಅಂತ ಮೊದಲು ಫಸ್ಟ್ಗೆ ಒಂದೊಂದು ರಾಷ್ಟ್ರಗಳು ನೋಡೋಣ ಫಸ್ಟ್ ಇಲ್ಲಿ ಬರತಕ್ಕಂತ ಒಂದು ರಾಷ್ಟ್ರ ಕಂಡುಬರ್ತದೆ ಸರಿ ಇಲ್ಲಿ ಬರತಕ್ಕಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ನೋಡ್ರಿ ಸಿಂಪಲ್ ಆಗಿರತಕ್ಕಂತ ಎಲ್ಲ ರಾಷ್ಟ್ರಗಳು ನೋಡ್ಕೊಂಡು ಹೋಗೋಣ ಒಂದು ಇದು ಕೊಲಂಬಿಯಾ ರಾಷ್ಟ್ರ ಇದು ಕೊಲಂಬಿಯಾ ರಾಷ್ಟ್ರ ಕೊಲಂಬಿಯಾ ರಾಷ್ಟ್ರ ಇದು ಇಲ್ಲಿ ನೆಕ್ಸ್ಟ್ ಕೊಲಂಬಿಯಾ ಆದಮೇಲೆ ಇಲ್ಲಿ ಇರತಕ್ಕಂತ ರಾಷ್ಟ್ರ ಯಾವುದಪ್ಪ ಅಂದ್ರೆ ಇಕ್ವಿಡಾರ್ ಒಂದು ಸೆಕೆಂಡ್ ಇಲ್ಲಿ ಕಂಡುಬರತಕ್ಕಂತ ರಾಷ್ಟ್ರ ಯಾವುದಪ್ಪ ಅಂತ ಕೇಳಿದ್ರೆ ಇಕ್ವಿಡಾರ್ ಎಸ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಂಡುಬರತಕ್ಕಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ನಾವು ಪೇರು ದೇಶ ಅಂತ ಕರೀತೀವಿ ಪೇರು ನೆಕ್ಸ್ಟ್ ಇದು ಕಂಡುಬರತಕ್ಕಂತದ್ದು ಇದು ಉದ್ದವಾಗಿ ಹರಡಿದ ನೋಡಿ ಇಲ್ಲಿಯವರೆಗೂ ದಕ್ಷಿಣವರೆಗೂ ಉದ್ದವಾಗಿ ಹರಡಿದಲ್ಲ ಇದಕ್ಕೆ ನಾವು ಚೀಲಿ ದೇಶ ಅಂತ ಕರೀತೀವಿ ಚೀಲಿ ನೆಕ್ಸ್ಟ್ ಚೀಲಿ ದೇಶ ಆದಮೇಲೆ ಈ ಕಡೆ ಕಂಡುಬರತಕ್ಕಂತ ಈ ರಾಷ್ಟ್ರ ಕಾಣ್ತಿದೆಯಲ್ಲ ಇದು ನಿಮಗೆ ಈ ರಾಷ್ಟ್ರ ಯಾವುದಪ್ಪ ಅಂತ ಕೇಳಿದ್ರೆ ಇದಕ್ಕೆ ನಾವು ಅರ್ಜೆಂಟೇನಾ ಅಂತ ಕರಿತೀವಿ ಅರ್ಜೆಂಟೇನಾ ರಾಷ್ಟ್ರ ಅರ್ಜೆಂಟೈನ್ ರಾಷ್ಟ್ರ ನೆಕ್ಸ್ಟ್ ಇಲ್ಲಿ ಒಂದು ರಾಷ್ಟ್ರ ಕಂಡು ಬರ್ತೀವಿ ನೋಡ್ರಿ ಇಲ್ಲಿ ಇದು ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಸಿಂಪಲ್ ಆಗಿ ನೆನಪಿಟ್ಕೊಳ್ಳ್ರಿ ಇದು ರಾಷ್ಟ್ರ ಉರುಗ್ವೆ ದೇಶ ಉರುಗ್ವೆ ರಾಷ್ಟ್ರ ಇದು ಉರುಗ್ವೆ ಎಸ್ ಇದು ಉರುಗ್ವೆ ಆದರೆ ನೆಕ್ಸ್ಟ್ ಇದು ದೊಡ್ಡ ರಾಷ್ಟ್ರ ಕಾಣುತ್ತೆ ನಿಮಗೆ ಇದು ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇದು ಬ್ರೆಜಿಲ್ ದೇಶ ಇದು ಬ್ರೆಜಿಲ್ ರಾಷ್ಟ್ರ ನೆಕ್ಸ್ಟ್ ಇಲ್ಲೊಂದು ಕಾಣಾಕತ್ತದ ನಿಮಗೆ ಇದು ಯಾವುದಪ್ಪ ಅಂತ ಕೇಳಿದ್ರೆ ಇದು ಫರಗ್ವೆ ದೇಶ ನೆಕ್ಸ್ಟ್ ಇಲ್ಲೊಂದು ಕಾಣತೈತಿ ಇಲ್ಲೊಂದು ಇದು ಯಾವುದಪ್ಪ ಅಂತ ಕೇಳಿದ್ರೆ ಇದು ಬೋಲವಿಯ ದೇಶ ಆಗ್ತದೆ ನೆಕ್ಸ್ಟ್ ಇಲ್ಲಿ ಮೇಲುಗಡೆ ಹೋಗೋಣ ಇಲ್ಲಿ ಮೇಲುಗಡೆ ಇಲ್ಲೊಂದು ಕಾಣತೈತಿ ನಿಮಗೆ ಇದು ಯಾವುದಪ್ಪ ಅಂತ ಕೇಳಿದ್ರೆ ಸಿಂಪಲ್ ಆಗಿ ನೋಡಿ ಇದು ಫ್ರೆಂಚ್ ಗಯಾನ ದೇಶ ನೆಕ್ಸ್ಟ್ ಇಲ್ಲಿ ಮೇಲುಗಡೆ ಇನ್ನೊಂದು ಕಾಣತೈತಿ ನಿಮಗೆ
ಇಲ್ಲಿ ಮೇಲ್ಗಡೆ ಇನ್ನೊಂದು ಕಾಣಾಗ್ತದೆ ಇದು ಯಾವುದಪ್ಪ ಅಂತ ಕೇಳಿದ್ರೆ ಇದು ಸುರಿನಾಮ ದೇಶ ಸುರಿನಾಮ ಸುರಿನಾಮ ದೇಶ ನೆಕ್ಸ್ಟ್ ಸುರಿನಾಮ ಆದರೆ ಇಲ್ಲಿ ಇನ್ನೊಂದು ಕಾಣಾತದಲ್ಲ ಇದು ಯಾವುದು ಅಂತ ಕೇಳಿದ್ರೆ ಇದಕ್ಕೆ ನಾವು ಗಯಾನಾ ಅಂತ ಕರೀತೀವಿ ಗಯಾನಾ ಗಯಾನಾ ನೆಕ್ಸ್ಟ್ ಇಲ್ಲೊಂದು ರಾಷ್ಟ್ರ ಬರ್ತೈತಿ ಮೇಲ್ಗಡೆ ಗಯಾನದ ಪಕ್ಕದಲ್ಲಿ ಇಲ್ಲಿ ಗಯಾನದ ಪಕ್ಕದಲ್ಲಿ ಇನ್ನೊಂದು ರಾಷ್ಟ್ರ ಬರ್ತದೆ ಇದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದ್ರೆ ಇದಕ್ಕೆ ನಾವು ವೆನೆಜುವೆಲ್ ರಾಷ್ಟ್ರ ಅಂತ ಕರೀತೀವಿ ವೆನೆಜುವೆಲ್ಲಾ ಇಲ್ಲೇ ಬರೀತೀನಿ ಚಿಕ್ಕದಾಗಿ ವೆನೆಜುವೆಲ್ ವೆನೆಜುವೆಲ್ ಹೌದಾ ಒಟ್ಟಾರಿಯಾಗಿ ಒಟ್ಟಾರಿಯಾಗಿ ಸರ್ ಈ ಖಂಡದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಈ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟಾರೆ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಸುಮಾರು 13 ರಾಷ್ಟ್ರಗಳು ಬರ್ತವೆ ಎಷ್ಟು ದೇಶಗಳು 13 ದೇಶಗಳು ಕಂಡು ಬರ್ತವೆ ಈ ಖಂಡದಲ್ಲಿ ಎಸ್ ಈ ಖಂಡದಲ್ಲಿ 13 ದೇಶಗಳು ನೋಡಿ ಒಂದನೇದು ಕೊಲಂಬಿಯಾ ಎರಡನೇದು ಇಕ್ವಿಡಾರ ಮೂರನೇದು ಪೆರು ನಾಲ್ಕನೇದು ಬೊಲಾವಿಯಾ ಐದನೇದು ಚೀಲಿ ಆರನೇದು ಅರ್ಜೆಂಟೈನಾ ಏಳನೇದು ಉರುಗ್ವೆ ಎಂಟನೇದು ಫರಗ್ವೆ ಒಂಬತ್ತು ಬ್ರೆಜಿಲ ಹತ್ತನೇದು ಫ್ರೆಂಚ್ ಗಯಾನ ಹನ್ನೊಂದು ಸುರಿನಾಮ ಹನ್ನೆರಡು ಗಯಾನ 13 ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ವೆನೆಜುವೆಲ್ಲ ಒಟ್ಟಾರೆಯಾಗಿ 13 ರಾಷ್ಟ್ರಗಳು ಕಂಡು ಬರ್ತವೆ ಈ 13 ರಾಷ್ಟ್ರಗಳಲ್ಲಿ ಈ 13 ರಾಷ್ಟ್ರಗಳಲ್ಲಿ ಸರ್ ಅತಿ ದೊಡ್ಡ ದೇಶ ಯಾವುದು ಅಂತ ಕೇಳಿದ್ರೆ ಅತಿ ದೊಡ್ಡ ದೇಶ ಬ್ರೆಜಿಲ್ ಇದು ಅತಿ ದೊಡ್ಡ ದೇಶ ಈ ಖಂಡದಲ್ಲಿ ಕಂಡು ಬರ್ತಕ್ಕಂಥ ದೊಡ್ಡ ದೇಶ ಯಾವುದು ಅಂತ ಕೇಳಿದ್ರೆ ಬ್ರೆಜಿಲ್ ಹಾಗಾದರೆ ಇದೇ ಪ್ರಪಂಚದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ 5ನೇ ದೊಡ್ಡ ರಾಷ್ಟ್ರ ಆಗ್ತದೆ ಪ್ರಪಂಚದಲ್ಲಿ 5ನೇ ದೊಡ್ಡ ರಾಷ್ಟ್ರ ಸರ್ ಹಾಗಾದರೆ ಇದೇ ಖಂಡದಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು ಚಿಕ್ಕ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕಂಡು ಬರ್ತೈತಿ ಇದು ಯಾವುದಪ್ಪ ಅಂದರೆ ಚಿಕ್ಕ ರಾಷ್ಟ್ರ ಫ್ರೆಂಚ್ ಗಯಾನ ಅಂತೇಳಿ ಕರಿತೀವಿ ಚಿಕ್ಕ ರಾಷ್ಟ್ರ ಫ್ರೆಂಚ್ ಗಯಾನ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಇಷ್ಟೆಲ್ಲ 13 ರಾಷ್ಟ್ರಗಳದಾವಲ್ಲ ಈ 13 ರಾಷ್ಟ್ರಗಳು ಅಂತಂದರೆ ಒಟ್ಟಾರೆಯಾಗಿ ಈ ದಕ್ಷಿಣ ಅಮೆರಿಕಾ ಖಂಡ ಅದಲ್ಲ ಈ ದಕ್ಷಿಣ ಅಮೆರಿಕಾ ಖಂಡ ಭೂಮಿಯ ಯಾವ ಗೋಳಾರ್ಧದಲ್ಲಿ ಕಂಡು ಬರ್ತಂದರೆ ಭೂಮಿಯ ದಕ್ಷಿಣ ಗೋಳಾರ್ಧದಲ್ಲಿ ಭೂಮಿಯ ದಕ್ಷಿಣ ಗೋಳಾರ್ಧದಲ್ಲಿ ಬಹು ಪ್ರಮಾಣ ಸ್ವಲ್ಪ ಪ್ರಮಾಣ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತದೆ ಸ್ವಲ್ಪ ಪ್ರಮಾಣ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತದೆ ಉತ್ತರ ಮತ್ತು ದಕ್ಷಿಣದ ಎರಡು ಕಡೆ ಕಂಡು ಬರುತ್ತದೆ ಹಾಗಾದರೆ ನೋಡ್ರಿ ಹಾಗಾದರೆ ಸ್ವಲ್ಪ ಪ್ರಮಾಣ ಇಲ್ಲಿ ಬಹುಪಾಲು ದಕ್ಷಿಣ ಪ್ರಮಾಣದಾಗ ಎಷ್ಟದ ಬಹುಪಾಲು ಇಲ್ಲಿ ಸ್ವಲ್ಪ ಪ್ರಮಾಣ ಎಲ್ಲಿ ಉತ್ತರಾರ್ಧ ಗೋಳದಾಗ ಬಹುಪಾಲು ಎಲ್ಲಿ ನೆಕ್ಸ್ಟ್ ದಕ್ಷಿಣ ಗೋಳದಲ್ಲಿ ಕಂಡು ಬರ್ತದೆ ಈ ಖಂಡದ ಈ ಕಡೆ ನಾವು ದಿಕ್ಕು ನೋಡಿಕೊಂಡ್ರೆ ಈ ಕಡೆ ಕಂಡು ಬರ್ತಕ್ಕಂಥ ದಿಕ್ಕು ಇದಕ್ಕೆ ಇದು ಪಶ್ಚಿಮ ದಿಕ್ಕು ಹೌದಲ್ಲ ಪಶ್ಚಿಮ ದಿಕ್ಕಿಗೆ ಯಾವ ಸಾಗರ ಕಂಡು ಬರ್ತದೆ ಅಂತ ಕೇಳಿದ್ರೆ ಪಶ್ಚಿಮ ದಿಕ್ಕಿಗೆ ಪೆಸಿಫಿಕ್ ಸಾಗರ ಕಂಡು ಬರ್ತದೆ ಪೆಸಿಫಿಕ್ ಸಾಗರ ಕಂಡು ಬರ್ತದೆ ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಇಲ್ಲಿ ಅಟ್ಲಾಂಟಿಕ ಸಾಗರ ಕಂಡು ಬರ್ತದೆ ಅಟ್ಲಾಂಟಿಕ ಸಾಗರ ಕಂಡು ಬರ್ತದೆ ಪೂರ್ವ ದಿಕ್ಕಿಗೆ ಅಟ್ಲಾಂಟಿಕ ಪಶ್ಚಿಮಕ್ಕೆ ಪೆಸಿಫಿಕ್ ನೆಕ್ಸ್ಟ್ ಇಲ್ಲಿ ಈ ಕಡೆ ದಕ್ಷಿಣಕ್ಕಂತ ಬಂದರೆ ಇಲ್ಲಿ ಅಂಟಾರ್ಟಿಕ್ ಖಂಡ ಬರ್ತದೆ ಮೇಲೆ ಉತ್ತರಕ್ಕೆ ಉತ್ತರ ಅಮೆರಿಕಾ ಖಂಡ ಬರ್ತದೆ ಈ ಒಂದು ಖಂಡದ ಸುತ್ತಮುತ್ತಲು ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ರೆ ಅಂತಂದರೆ ನಾವು ಪ್ರಶ್ನೆ ನೋಡಿದ್ದೀವಲ್ಲ ಪ್ರಶ್ನೆ ಏನಾಗಿತ್ತು ಅಂತ ಕೇಳಿದ್ರೆ ಈ ಕೆಳಗಿನ ಯಾವ ರಾಷ್ಟ್ರದ ಮೇಲೆ ಸಮಾಜಕ ವೃತ್ತ ಹಾದು ಹೋಗುವುದಿಲ್ಲ ಅಂತ ಕೊಟ್ಟಿದ್ರು ಅಲ್ಲಿ ನಾವು ಸರಿಯಾದ ಉತ್ತರ ಯಾವ್ದು ಹಾಕಿವ ಅಂತ ಕೇಳಿದ್ರೆ ವೆನೆಜುವೆಲಾ ಕೊಟ್ಟಿವಿ ಸರ್ ಇಲ್ಲಿ ಒಂದು ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ತದಪ್ಪ ಅಂತ ಕೇಳಿದ್ರೆ ಒಂದು ಇಕ್ವಿಡಾರ್ ರಾಷ್ಟ್ರದ ಮೇಲೆ ಹಾದು ಹೋಗ್ತದೆ ಇನ್ನೊಂದು ಕೊಲಂಬಿಯಾ ರಾಷ್ಟ್ರದ ಮೇಲೆ ಹಾದು ಹೋಗ್ತದೆ ಇನ್ನೊಂದು ಬ್ರೆಜಿಲ್ ರಾಷ್ಟ್ರದ ಮೇಲೆ ಇಲ್ಲಿ ಸಮಾಜಕ ವೃತ್ತ ಈ 3 ರಾಷ್ಟ್ರಗಳ ಮೂಲಕ ಈ ಖಂಡದಲ್ಲಿ ಹಾದು ಹೋಗ್ತದೆ ನೋಡ್ರಿ ಒಂದೇದ್ದು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಪ್ಪ ಇದು ಇಕ್ವಿಡಾರ ನೆಕ್ಸ್ಟ್ ಇಲ್ಲಿ ಯಾವ್ದು ರಾಷ್ಟ್ರಪ್ಪ ಅಂತ ಕೇಳಿದ್ರೆ ಕಾಣತ್ತದ್ದು ಇದು ಕೊಲಂಬಿಯಾ ನೆಕ್ಸ್ಟ್ ಇಷ್ಟೆಲ್ಲ ಕಾಣತ್ತ ನೋಡ್ರಿ ಇಷ್ಟು ದೊಡ್ಡದಾಗಿ ಕಾಣತ್ತಲ್ಲ ಇದು ಯಾವ ದೇಶ ಅಂತ ಕೇಳಿದ್ರೆ ಇದು ಬ್ರೆಜಿಲ್ ದೇಶ ಈ ಬ್ರೆಜಿಲ್ ದೇಶದ ಮೇಲೆ ಸಮಾಜಕ ವೃತ್ತ ಹಾದೋಗ್ತದೆ 3 ರಾಷ್ಟ್ರಗಳ ಮೇಲೆ ಈ ಖಂಡದಲ್ಲಿ ಹಾದೋಗ್ತದೆ ಹಾಗಾದರೆ ನಾನು ಇಲ್ಲೊಂದೊಮ್ಮೆ ಕೋಡ್ ಕೊಡ್ತೀನಿ ನೆನಪಿಟ್ಕೊಳ್ಳೋಕೆ ನೋಡಿ ಈ ದಕ್ಷಿಣ ಅಮೆರಿಕ ಖಂಡದಲ್ಲಿ ಎಷ್ಟು ರಾಷ್ಟ್ರಗಳ ಮೂಲಕ ಹಾದೋಗ್ತದೆ 3 ರಾಷ್ಟ್ರಗಳ ಮೂಲಕ ಯಾವುದಪ್ಪ ಅಂದರೆ ಸಮಭಾಜಕ ವೃತ್ತ ಸಮಭಾಜಕ ವೃತ್ತ ಹಾದು ಹೋಗ್ತದೆ ಸರ್ ಹಾಗಾದರೆ ಎಷ್ಟು ರಾಷ್ಟ್ರಗಳು 3 ರಾಷ್ಟ್ರಗಳು ಒಂದು ಯಾವುದು ಅಂತ ಕೇಳಿದ್ರೆ ಒಂದು ಕೊಲಂಬಿಯಾ ಹೌದಾ
ಎರಡನೇದು ಎರಡನೇದು ಇಕ್ವಿಡಾರ ಇಕ್ವಿಡಾರ ನೆಕ್ಸ್ಟ್ ಮೂರನೇದು ಬ್ರೆಜಿಲ ಬ್ರೆಜಿಲ ಮೂರು ರಾಷ್ಟ್ರಗಳ ಮೇಲೆ ಹಾದೋಗುತ್ತದೆ ಹಾಗಾದರೆ ನಾನೊಂದು ಕೋಡ್ ಕೊಡ್ತೀನಿ ನಿಮಗೆ ಏನಪ್ಪ ಅಂದರೆ ಕೆ ಇ ಬಿ ಕೆ ಇ ಬಿ ಕೆ ಇ ಬಿ ಅಂದರೆ ಕೆ ಅಂದರೆ ಕೊಲಂಬಿಯಾ ಇ ಅಂದರೆ ಇಕ್ವಿಡಾರ ಬಿ ಅಂದರೆ ಬ್ರೆಜಿಲ ಈ ಮೂರು ರಾಷ್ಟ್ರಗಳ ಮೂಲಕ ಸಮಭಾಜಕ ವೃತ್ತ ಹಾದೋಗ್ತದೆ ಅಂದರೆ ಇನ್ನೊಂದು ಏನು ಪ್ರಶ್ನೆ ಅಂದ್ಕೊಂಡ್ರೆ ಇಲ್ಲಿ ನಿಮಗೆ ಯಾವಾಗ ಕಾಣುತ್ತಪ್ಪ ಅಂದರೆ ಬ್ರೆಜಿಲ್ ಕಾಣತೈತಲ್ಲ ಈ ಬ್ರೆಜಿಲ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಮಭಾಜಕ ವೃತ್ತ ಹಾದು ಹೋಗುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ರಪ್ಪ ಅಂದರೆ ಅದು ಸರಿಯಾದ ಉತ್ತರ ಬ್ರೆಜಿಲ್ ಹೈಯೆಸ್ಟ್ ಇಡೀ ವರ್ಲ್ಡ್ನಾಗೆ ಈ ಜೀರೋ ಡಿಗ್ರಿ ಸಮಭಾಜಕ ವೃತ್ತ ಹೈಯೆಸ್ಟ್ ಯಾವ ರಾಷ್ಟ್ರದ ಮೇಲೆ ಹಾದೋಗ್ತದೆ ಅಂದ್ಕಂದ್ರೆ ಬ್ರೆಜಿಲ್ ದೇಶದ ಮೇಲೆ ಹಾದೋಗ್ತದೆ ಇಲ್ಲೇ ನೋಡ್ರಿ ಬ್ರೆಜಿಲ್ ದೇಶದ ಮೇಲೆ ಹಾದೋಗ್ತದೆ ಸರ್ ಹಾಗಾದ್ರೆ ಬ್ರೆಜಿಲ್ ದೇಶದ ಮೇಲೆ ಹಾದು ಹೋಗಿದ್ರೆ ಈ ಬ್ರೆಜಿಲ್ ದೇಶದಲ್ಲಿ ಅಂತಂತಲ್ಲ ಸಮಭಾಜಕ ವೃತ್ತ ಯಾವ್ಯಾವ ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತದೋ ಆ ದೇಶದಲ್ಲಿ ಅತಿ ಹೆಚ್ಚು ಬಿಸಿಲು ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ ನೇರವಾಗಿ ಬೀಳೋದ್ರಿಂದ ಅಲ್ಲಿ ಜಲಭಾಗ ಇತ್ತಪ್ಪ ಅಂದರೆ ಆ ಸೂರ್ಯನ ಕಿರಣಗಳಿಗೆ ಒಳಗಾದ ಜಲಭಾಗ ಆವಿಯಾಗಿ ಮೇಲೆ ಹೋಗಿ ಮತ್ತೆ ವಾಪಸ್ ಪರಿಸರಣ ಮಳೆಯಾಗಿ ಸುರಿತದೆ ಹಾಗಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಸುರಿಸ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂತ ಕೇಳಿದ್ರೆ ಸಮಭಾಜಕ ವೃತ್ತ ಆಗಿರುತ್ತದೆ ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಮಳೆ ಸುರಿಸೋದ್ರಿಂದ ಇಲ್ಲಿ ಅತಿ ದಟ್ಟಣೆಯ ಕಾಡು ಕಂಡುಬರುತ್ತದೆ ಈ ಕಾಡಿಗೆ ಯಾವ ಹೆಸರಿಂದ ಕರಿತೀವಿ ಅಂತಂದರೆ ಈ ಕಾಡಿಗೆ ನಾವು ಯಾವ ಹೆಸರನ್ನು ಕರಿತೀವಿ ಅಂದರೆ ಈ ಕಾಡಿಗೆ ನಾವು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವಿ ನಿತ್ಯ ನಿತ್ಯ ಹರಿದ್ವರ್ಣ ಹರಿದ್ವರ್ಣ ಕಾಡುಗಳು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರಿತೀವಿ ಪ್ರಪಂಚದಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರುವ ದೇಶ ಯಾವುದು ಅಂತ ಕಂದರೆ ಅದು ಬ್ರೆಜಿಲ್ ವರ್ಲ್ಡ್ನಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳು ಹೊಂದಿರುವ ದೇಶ ಅದು ಬ್ರೆಜಿಲ್ ಇದೇ ಬ್ರೆಜಿಲ್ನಲ್ಲಿ ಈ ಕಾಡಿಗೆ ಸ್ಥಳೀಯವಾಗಿ ಸೆಲ್ವಾಸ್ ಕಾಡುಗಳು ಅಂತ ಕರೀತಾರೆ ಸೆಲ್ವಾಸ್ ಸೆಲ್ವಾಸ್ ಕಾಡುಗಳು ಅಂತೇಳಿ ಸ್ಥಳೀಯವಾಗಿ ಕರೆಯಲಾಗ್ತದೆ ಆ ದೇಶದಲ್ಲಿ ಇದು ಸಮಭಾಜಕ ವೃತ್ತಕ್ಕೆ ಸಂಬಂಧಪಟ್ಟಂಥದ್ದು ನೆನಪಿಟ್ಟುಕೊಳ್ಳಿ ಇದು ಇಲ್ಲಿ ಮೂರು ರಾಷ್ಟ್ರಗಳ ಮೂಲಕ ಕೆ ಇ ಬಿ ಕೊಲಂಬಿಯಾ ಇಕ್ವಿಡಾರ ಬ್ರೆಜಿಲ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾದೋಗೋದು ಎಲ್ಲಿ ಅಂತ ಕೇಳಿದ್ರೆ ಬ್ರೆಜಿಲ್ ಹಾಗಾದರೆ ಬ್ರೆಜಿಲ್ ದೇಶದ ರಾಜಧಾನಿ ಯಾವುದ್ರಿ ಬ್ರೆಸಿಲಿಯಾ ಇಲ್ಲಿ ಎರಡನೇ ರಾಷ್ಟ್ರ ಯಾವುದಪ್ಪ ಅಂದರೆ ಅರ್ಜೆಂಟೀನಾ ನೆನಪಿರಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರ ಅರ್ಜೆಂಟೀನಾ ಅರ್ಜೆಂಟೀನಾ ದೇಶದ ರಾಜಧಾನಿ ಯಾವುದಂತ ಕೇಳಿದ್ರೆ ಬ್ಯೂನಸ್ ಐರಿಸ್ ಅಂತ ಬರ್ತೈತಿ ಇದು ಮುಖ್ಯವಾಗಿರ್ತಕ್ಕಂಥ ಮೊದಲ ಪ್ರಶ್ನೆಗೆ ನಿಮಗೆ ಸಂಪೂರ್ಣವಾದ ವಿವರಣೆ ಸಿಕ್ಕದಂತೆ ಅಂದ್ಕೊತೀನಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ ಎರಡನೇ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಷ್ಟ್ರದ ಮೇಲೆ ನೋಡಿ ಈ ಕೆಳಗಿನ ಯಾವ ರಾಷ್ಟ್ರದ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ ನೋಡ್ರಿ ಮಕರ ಸಂಕ್ರಾಂತಿ ಅಂದರೆ ಯಾವುದ್ರ ಸರ ಇಪ್ಪತ್ತ್ಮೂರುವರೆ ಡಿಗ್ರಿ ಇದು ದಕ್ಷಿಣ ಅಕ್ಷಾಂಶ 23 ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾದಂಥ ಒಂದು ರೇಖೆ ಮಕರ ಸಂಕ್ರಾಂತಿ ಕರಿತೀವಿ ಹಾಗಾದರೆ ಇಲ್ಲಿ ಯಾವ ರಾಷ್ಟ್ರದ ಮೇಲೆ ಹಾದು ಹೋಗೋದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ 1 ಚಿಲಿ ದೇಶ ಮೇಲೆ ಹಾದು ಹೋಗೋದಿಲ್ಲ ಆಪ್ಷನ್ಸ್ 2 ಪರಗ್ವೆ ಮೇಲೆ ಆಪ್ಷನ್ಸ್ 3 ಉರುಗ್ವೆ ಆಪ್ಷನ್ಸ್ 4 ಅರ್ಜೆಂಟೀನಾ ಹಾಗಾದರೆ ಯಾವ ರಾಷ್ಟ್ರದ ಮೇಲೆ ಹಾದು ಹೋಗೋದಿಲ್ಲ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಇದು ಉರುಗ್ವೆ ದೇಶದ ಮೇಲೆ ಹಾದು ಹೋಗುವುದಿಲ್ಲ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಮಕರ ಸಂಕ್ರಾಂತಿ ವೃತ್ತವು ಉರುಗ್ವೆ ದೇಶದ ಮೇಲೆ ಹಾದೋಗುವುದಿಲ್ಲ ಚಿಲಿ ದೇಶದ ಮೇಲೆ ಹಾದೋಗ್ತದೆ ಫರಗ್ವೆ ಮೇಲೆ ಹಾದೋಗ್ತದೆ ಮತ್ತು ಅರ್ಜೆಂಟೀನಾ ದೇಶದ ಮೇಲೆ ಕೂಡ ಹಾದೋಗ್ತದೆ ಇದು ಎರಡನೇ ಪ್ರಶ್ನೆ ಸರ್ ಹಾಗಾದರೆ ಇದನ್ನೇ ಸ್ವಲ್ಪ ಮ್ಯಾಪ್ನೇ ನೋಡೋಣ ಇನ್ನೊಂದ್ಸರಿ ಮ್ಯಾಪ್ನೇ ನೋಡೋಣ ಓಕೆ ಮ್ಯಾಪ್ನೇ ನೋಡೋಣ ಸರ್ ಮ್ಯಾಪ್ನೇ ನೋಡೋದಾದರೆ ಇಲ್ಲಿ ಕಾಣತೈತಿ ನಿಮ್ಗೆ ಮ್ಯಾಪ್ ಹೌದಾ ನಾವು 13 ರಾಷ್ಟ್ರಗಳಂತ ಓದಿದ್ದೀವಿ ನೇಗೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ನಾವೀಗ ಮತ್ತೆ 13 ರಾಷ್ಟ್ರ ಗುರುತಿಸೋದು ಬೇಡ ಸಿಂಪಲ್ ಆಗಿ ನೋಡಿ ಸಿಂಪಲ್ ಆಗಿ 1 ಇದು ಚಿಲಿ ರಾಷ್ಟ್ರ ಹೌದಾ ಇದು ಯಾವ ರಾಷ್ಟ್ರ ಚಿಲಿ ನೆಕ್ಸ್ಟ್ ಇದು ಯಾವುದ್ರಿ ಸರ್ ಇದು ಅರ್ಜೆಂಟೀನಾ ರಾಷ್ಟ್ರ ಅರ್ಜೆಂಟೀನಾ ಹೌದಾ ಅರ್ಜೆಂಟೀನ್ ರಾಷ್ಟ್ರ ನೆಕ್ಸ್ಟ್ ಇದು ಯಾವುದು ಇದು ಬ್ರೆಜಿಲ್ ರಾಷ್ಟ್ರ ನೆಕ್ಸ್ಟ್ ಬ್ರೆಜಿಲ್ ಆದಮೇಲೆ ಇಲ್ಲೊಂದು ಕಾಣತ್ತದೆ ನೋಡ್ರಿ ಇದು ಯಾವ ರಾಷ್ಟ್ರ ಅಂತ ಕೇಳಿದ್ರೆ ಇದಕ್ಕೆ ನಾವು ಫರಗ್ವೆ ರಾಷ್ಟ್ರ ಅಂತ ಕರಿತೀವಿ ಫರಗ್ವೆ ಹೌದಾ ಫರಗ್ವೆ ರಾಷ್ಟ್ರ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದೆ ಅಂತ ಹೇಳಿದೀವಲ್ಲ ಈ ಮಕರ ಸಂಕ್ರಾಂತಿ ವೃತ್ತ ಕೂಡ ಎಲ್ಲಿ ಹಾದೋಗ್ತಪ್ಪ ಅಂದರೆ ಈ ರೀತಿಯಾಗಿ ಇಲ್ಲೇ ಹಿಂಗೆ ಹಾದು ಹೋಗ್ತೈತಿ ಹೌದಾ ಇಲ್ಲೇ ಹಾದು ಹೋಗ್ತದೆ ನೋಡ್ರಿ ಇದು ಏನು ರೇಖೆ ಹಾದು ಹೋಗ್ತೈತಲ್ಲ
ಇದು ಹಾದೋಗುತ್ತದೆ. ಒಂದು ಯಾವ ರಾಷ್ಟ್ರದ ಮೇಲೆ? ಫರಗ್ವೆ ಮೇಲೆ ಹಾದೋಗ್ತದೆ. ಇನ್ನೊಂದು ಚೀಲಿ ದೇಶದ ಮೇಲೆ ಹಾದೋಗ್ತದೆ. ಇನ್ನೊಂದು ಅರ್ಜೆಂಟೀನಾ ದೇಶದ ಮೇಲೆ. ಇನ್ನೊಂದು ಬ್ರೆಜಿಲ್ ದೇಶದ ಮೇಲೆ. ಬ್ರೆಜಿಲ್ ದೇಶದ ಮೇಲೆ ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಎರಡು ಹಾದೋಗ್ತವೆ. ಈ ಖಂಡದಲ್ಲಿ ನಾಲ್ಕು ರಾಷ್ಟ್ರಗಳ ಮೂಲಕ ಈ ಮಕರ ಸಂಕ್ರಾಂತಿ ವೃತ್ತ ಹಾದೋಗ್ತದೆ. ಸರ್, ಹಾಗಾದರೆ ನೋಡ್ರಿ, ದಕ್ಷಿಣದ ಮಕರ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ಸಂಕ್ರಾಂತಿ ವೃತ್ತ ಈ ಖಂಡದ ಮೇಲೆ ಎಷ್ಟು ರಾಷ್ಟ್ರಗಳ ಮೇಲೆ ಹಾದೋಗ್ತದೆ ರೀ? ಸುಮಾರು ನಾಲ್ಕು ರಾಷ್ಟ್ರಗಳ ಮೇಲೆ ಹಾದೋಗ್ತದೆ. ಸರ್, ಹಾಗಾದ್ರೆ ನಾಲ್ಕು ರಾಷ್ಟ್ರಗಳು ಅಂದರೆ ಇದಕ್ಕೊಂದು ಕೋಡ್ ಕೊಡ್ತೀನಿ ನಿಮಗೆ ಬೇಕಾದಂಗೆ. ಕೋಡ್ ಒಂದು ಏನಂತಂದು ಕೇಳಿದ್ರೆ ನೋಡ್ರಿ, ಒಂದು ಫರಗ್ವೆ, ಚೀಲಿ ಮತ್ತು ಅರ್ಜೆಂಟೀನಾ, ಬ್ರೆಜಿಲ್ ಐತಲ್ರಿ ಸರ್. ಒಂದು ಏನಪ್ಪ ಅಂದರೆ ಅರ್ಜೆಂಟೀನಾ, ಅರ್ಜೆಂಟೀನಾ ಒಂದು. ಎರಡನೇದ್ದು ಫರಗ್ವೆ, ಫರಗ್ವೆ. ಮೂರನೇದ್ದು ಚೀಲಿ, ಚೀಲಿ. ನಾಲ್ಕನೇದ್ದು ಬ್ರೆಜಿಲ್, ಬ್ರೆಜಿಲ್. ಹೌದಾ? ಇದಕ್ಕೆ ನಾನು ಏನು ಕೂಡ ಕೊಡ್ತೀನಿ ಅಂತಂದರೆ ನೋಡಿ, ಅಪಾಚಿ, ಅಪಾಚಿ ಬೈಕ್ ಅಥವಾ ಬ್ರೆಸ್, ಅಪಾಚಿ ಬೈಕ್ ಅಥವಾ ಬ್ರೆಸ್. ಹೌದಾ? ನಮ್ಮ ಗಂಡು ಹುಡುಗರು ಇದು ಯಾವ ಬೈಕಪ್ಪ? ಅಪ್ಪಚ್ಚಿ ಬೈಕ್. ಹೌದಲ್ಲ? ಹೆಣ್ಮಕ್ಕಳು ಇದು ಯಾವ ಬ್ರೆಸ್ ಅಪ್ಪ? ಅಪ್ಪಚ್ಚಿ ಬ್ರೆಸ್. ಬಟ್ಟೆ ತೊಳಗೆ ಬ್ರೆಸ್ ಬೇಕಲ್ರಿ ಹೆಣ್ಮಕ್ಳಿಗೆ, ಅಪ್ಪಚ್ಚಿ ಬ್ರೆಸ್. ಇದು ಅಪ್ಪಚ್ಚಿ ಬೈಕ್. ಅ ಅಂದರೆ ಅರ್ಜೆಂಟೀನಾ, ಪ ಅಂದರೆ ಪರಗ್ವೆ, ಚಿ ಅಂದರೆ ಚೀಲಿ, ಬೈಕ್ ಅಥವಾ ಬ್ರೆಸ್ ಅಂದರೆ ಬ್ರೆಜಿಲ್. ಹೌದಾ? ಸಿಂಪಲ್ ಆಗಿ ಮ್ಯಾಪ್ ಮೂಲಕ ಮಕರ ಸಂಕ್ರಾಂತಿ ವೃತ್ತ ಈ ಖಂಡದ ಮೇಲೆ ನಾಲ್ಕು ರಾಷ್ಟ್ರಗಳ ಮೂಲಕ ಹಾದೋಗ್ತದೆ. ಇದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ನಾವು ಮುಂದೆ ಹೋಗಿದ್ರೆ, ಮೂರನೇ ಪ್ರಶ್ನೆಗೆ ಹೋಗಿದ್ರೆ, ಮೂರನೇ ಪ್ರಶ್ನೆ ನೋಡಿ, ಮೂರನೇ ಪ್ರಶ್ನೆ ಏನಂತಂದರೆ ಇಲ್ಲಿ ಪ್ರಶ್ನೆ ಹೀಗಿದೆ. ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕ ಖಂಡಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಹೌದಾ? ಸಿಂಪಲ್ ಆಗಿ ಇದಕ್ಕೆ ನಾವು ಮ್ಯಾಪ್ ಮುಖಾಂತರ ಹೋಗೋದು ಬೇಡ, ಇಲ್ಲೇ ವಿವರಣೆ ಕೊಡ್ತೀನಿ ನಿಮಗೆ ಸಂಪೂರ್ಣವಾಗಿ. ನೋಡಿ, ಒಂದು ಏನಂತಂದರೆ ಇಲ್ಲಿ ಫಸ್ಟ್ ಆಪ್ಷನ್ಸ್ ಎ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಆಪ್ಷನ್ಸ್ ಎ ಏನಂತ ಕೊಟ್ಟಿದ್ದಾರಪ್ಪ ಅಂತಂದರೆ ನೋಡಿ, ಯಾವ ಕಾಲುವೆ ಕೊಟ್ಟಿದ್ದಾರೆ? ಸುಯೇಜ್ ಕಾಲುವೆ. ಆಪ್ಷನ್ಸ್ ಎರಡು ಯಾವುದಪ್ಪ ಅಂದರೆ ಪನಾಮ ಕಾಲುವೆ, ಮೂರನೇದು ಕೀಲ್ ಕಾಲುವೆ, ನಾಲ್ಕನೇದು ಇಂಗ್ಲೀಷ್ ಕಾಲುವೆ ಅಂತ ಕೊಟ್ಟಿದ್ದಾರೆ. ಹೌದಾ? ಪ್ರಶ್ನೆ, ದಕ್ಷಿಣ ಅಮೇರಿಕಾ ಉತ್ತರ ಅಮೇರಿಕಾ ಬೇರ್ಪಡಿಸುವ ಕಾಲುವೆ ಯಾವುದು ಅಂತೇಳಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದರೆ ಇದರಲ್ಲಿ ಸರಿಯಾದ ಉತ್ತರ ಪನಾಮ ಕಾಲುವೆ. ಹೌದಾ? ಪ್ರಶ್ನೆ ಕೇಳ್ಬೋದಾ? ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ಎರಡು ಭೂಖಂಡಗಳನ್ನು ಬೇರ್ಪಡಿಸುವ ಕಾಲುವೆ ಪನಾಮ ಕಾಲುವೆ. ಸರ್, ಹಾಗಾದರೆ ಒಂದೊಂದಾಗಿ ನೋಡಿ. ಫಸ್ಟಿಗೆ ನಾನಂತೂ ಪನಾಮ ಕಾಲುವೆ ತೊಗೊಂಡ್ರೆ, ಪನಾಮ ಕಾಲುವೆ ತೊಗೊಂಡ್ರೆ, ಪನಾಮ ಕಾಲುವೆ ಸರ್, ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ. ಹೌದಾ? ಉತ್ತರ ಮತ್ತು ದಕ್ಷಿಣ, ದಕ್ಷಿಣ ಅಮೆರಿಕಗಳನ್ನು ಬೇರ್ಪಡಿಸಿದರೆ, ಅಮೇರಿಕಗಳನ್ನು ಬೇರ್ಪಡಿಸಿದರೆ. ಹೌದಾ? ಹಾಗಾದರೆ ಇದೇ ಕಾಲುವೆ ಯಾವುದಪ್ಪ ಅಂದರೆ ಪೆಸಿಫಿಕ ಮತ್ತು ಅಟ್ಲಾಂಟಿಕ ಸಾಗರಗಳನ್ನು ಏನು ಮಾಡುತ್ತೆ ಅಂತಂದರೆ ಒಂದುಗೂಡಿಸ್ತದೆ. ಎರಡು ಭೂಖಂಡಗಳನ್ನು ಈ ಕಾಲುವೆ ಬೇರ್ಪಡಿಸಿದರೆ ಎರಡು ಜಲಮೂಲಗಳನ್ನು ಒಂದುಗೂಡಿಸುತ್ತದೆ. ಯಾವುದು? ಪನಾಮ ಕಾಲುವೆ. ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕನ ಒಂದು ಬೇರ್ಪಡಿಸಿದರೆ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಒಂದುಗೂಡಿಸುವಂಥ ಕೆಲಸ ಮಾಡ್ತದೆ. ಇದು ಪನಾಮ ಕಾಲುವೆ. ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ. ಎರಡನೇದು ಯಾವುದಪ್ಪ ಅಂದ್ರೆ ಸರ್, ಸುಯೇಜ್ ಕಾಲುವೆ ಐತಿ. ಸುಯೇಜ್ ಕಾಲುವೆ ಸರ್, ಹಾಗೆ ಸುಯೇಜ್ ಕಾಲುವೆ ಎಲ್ಲಿ ಕಂಡು ಬರ್ತದೆ ನಿಮ್ಗೆ ಗೊತ್ತದ? ಸುಯೇಜ್ ಕಾಲುವೆ ಇದು ಯಾವ ಭೂಖಂಡ ಬೇರ್ಪಡಿಸ್ತದೆ? ಸುಯೇಜ್ ಕಾಲುವೆ ಇದು ಆಫ್ರಿಕಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸ್ತೈತಿ. ಏಷ್ಯಾ ಖಂಡಗಳನ್ನು ಬೇರ್ಪಡಿಸ್ತದೆ. ಯಾವುದು? ಸುಯೇಜ್ ಕಾಲುವೆ. ನೋಡ್ರಿ, ನೆನಪಿಟ್ಕೊಳ್ರಿ, ಸುಯೇಜ್ ಕಾಲುವೆ ಯಾವ ಎರಡು ಭೂಖಂಡಗಳನ್ನು ಬೇರ್ಪಡಿಸ್ತದೆ ಅಂತಂದರೆ ಒಂದು ಆಫ್ರಿಕಾ, ಇನ್ನೊಂದು ಏಷ್ಯಾವನ್ನು ಇದು ಏನು ಮಾಡ್ತದೆ ಅಂದರೆ ಬೇರ್ಪಡಿಸ್ತದೆ. ಹೌದಾ? ಸರ್, ಹಾಗಾದರೆ ಇದೇ ಸುಯೇಜ್ ಕಾಲುವೆ ಯಾವ ಎರಡು ಜಲಮೂಲಗಳನ್ನ ಒಂದುಗೂಡಿಸ್ತದೆ? ಒಂದು ಕೆಂಪು ಸಮುದ್ರ. ಕೆಂಪು ಸಮುದ್ರದಿಂದ ಯಾವ ಸಮುದ್ರವನ್ನು ಒಂದುಗೂಡಿಸ್ತದೆ ಅಂತ ಕೇಳಿದ್ರೆ ಮೆಡಿಟರೇನಿಯನ್
ಮೆಡಿಟರೇನಿಯನ್ ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಒಂದುಗೂಡಿಸತಕ್ಕಂತ ಕಾಲುವೆ ಸುಯೆಜ್ ಕಾಲುವೆ ಆಫ್ರಿಕಾ ಮತ್ತು ಏಷ್ಯಾವನ್ನು ಬೇರ್ಪಡಿಸುವ ಕಾಲುವೆ ಸುಯೆಜ್ ಕಾಲುವೆ ನೆಕ್ಸ್ಟ್ ಮೂರನೇದು ಯಾವುದಪ್ಪ ಅಂದರೆ ಕೀಲ್ ಕಾಲುವೆ ನೋಡೋಣ ಕೀಲ್ ಕಾಲುವೆ ಸರ್ ಹಾಗಾದರೆ ಕೀಲ್ ಕಾಲುವೆ ಎಲ್ಲಿ ಕಂಡು ಬರ್ತಾ ಅಂದರೆ ಈ ಕೀಲ್ ಕಾಲುವೆ ಮತ್ತು ಇಂಗ್ಲಿಷ್ ಕಾಲುವೆ ಎರಡೂ ಕಂಡು ಬರ್ತವೆ ಯುರೋಪ್ ಖಂಡದಲ್ಲಿ ಸರ್ ಯುರೋಪ್ ಖಂಡದಲ್ಲಿ ಕೀಲ್ ಕಾಲುವೆ ಕೆಲಸ ಏನಪ್ಪ ಅಂದರೆ ಇದು ಎರಡು ಜಲಮೂಲಗಳನ್ನು ಒಂದುಗೂಡಿಸ್ತದೆ ಯಾವ್ಯಾವಪ್ಪ ಅಂದರೆ ಯುರೋಪ್ ಖಂಡದಲ್ಲಿ ಕಂಡು ಬರತಕ್ಕಂಥ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರ ಈ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನು ಏನು ಮಾಡ್ತಪ್ಪ ಅಂದರೆ ಒಂದುಗೂಡಿಸ್ತದೆ ಯಾವುದಪ್ಪ ಅಂದಕ್ಕಾದರೆ ಕೀಲ್ ಕಾಲುವೆ ಹೌದಾ ಕೀಲ್ ಕಾಲುವೆ ಮುಗಿದಲೇ ನೆಕ್ಸ್ಟ್ ಇಂಗ್ಲಿಷ್ ಕಾಲುವೆ ಸರ್ ಇಂಗ್ಲಿಷ್ ಕಾಲುವೆಯ ಕೆಲಸ ಏನು ಇಂಗ್ಲಿಷ್ ಕಾಲುವೆ ಎರಡು ಭೂಪ್ರದೇಶಗಳನ್ನು ಬೇಡ್ಪಡಿಸ್ತದೆ ಯಾವ್ಯಾವ ಭೂಪ್ರದೇಶಗಳು ಒಂದು ಇಂಗ್ಲೆಂಡ್ ಎರಡನೇದು ಯಾವುದಪ್ಪ ಅಂದಕ್ಕಾದರೆ ಇಂಗ್ಲೆಂಡ್ದಿಂದ ಫ್ರಾನ್ಸ್ ದೇಶಕ್ಕೆ ಬೇರ್ಪಡಿಸ್ತದೆ ಹೌದಾ ಫ್ರಾನ್ಸ್ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳನ್ನು ಬೇರ್ಪಡಿಸುವ ಕಾಲುವೆ ಇಂಗ್ಲಿಷ್ ಕಾಲುವೆ ಹೌದಲ್ಲ ಇಂಗ್ಲಿಷ್ ಕಾಲುವೆ ಬ್ರಿಟಿಷ್ ಕಾಲುವೆ ಇಂಗ್ಲೆಂಡ್ ಕಾಲುವೆ ಅಂತ ಕರಿತೀವಿ ಇದನ್ನು ಇಂಗ್ಲೆಂಡ್ ದೇಶದಿಂದ ಫ್ರಾನ್ಸ್ ದೇಶಕ್ಕೆ ಬೇರ್ಪಡಿಸ್ತದೆ ಯಾವುದಪ್ಪ ಅಂದರೆ ಇಂಗ್ಲಿಷ್ ಕಾಲುವೆ ಕೀಲ್ ಕಾಲುವೆ ಉತ್ತರ ಸಮುದ್ರದ ಬಾಲ್ಟಿಕ್ ಸಮುದ್ರವನ್ನು ಒಂದುಗೂಡಿಸ್ತದೆ ಪನಾಮ ಕಾಲುವೆ ದಕ್ಷಿಣ ಅಮೆರಿಕಾ ಉತ್ತರ ಅಮೆರಿಕನ ಬೇರ್ಪಡಿಸ್ತದೆ ಪೆಸಿಫಿಕ್ ಅಟ್ಲಾಂಟಿಕ್ ಸಾಗರವನ್ನು ಒಂದುಗೂಡಿಸ್ತದೆ ನೆಕ್ಸ್ಟ್ ಸುಯೆಜ್ ಕಾಲುವೆ ಆಫ್ರಿಕಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸಿದರೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಒಂದುಗೂಡಿಸ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಪನಾಮ ಕಾಲುವೆ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗಿದರೆ ನಾಲ್ಕನೇ ಪ್ರಶ್ನೆ ಹೀಗಿದೆ ಏನಂತಂದರೆ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಪಂಪಾಸ್ ಹುಲ್ಲುಗಾವಲು ಕಂಡುಬರುತ್ತದೆ ಪಂಪಾಸ್ ಹುಲ್ಲುಗಾವಲು ಇದು ಪ್ರಶ್ನೆ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ ಪಂಪಾಸ್ ಹುಲ್ಲುಗಾವಲು ಕಂಡುಬರುವ ದೇಶ ಯಾವುದು ಅಂದಕ್ಕಾದರೆ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಆಪ್ಷನ್ಸ್ ಎ ವೆನೆಜುವೆಲ್ ರಾಷ್ಟ್ರ ಆಪ್ಷನ್ಸ್ ಎರಡು ಬ್ರೆಜಿಲ್ ಮೂರನೇದು ಅರ್ಜೆಂಟೀನಾ ನಾಲ್ಕನೇದು ಯಾವುದು ಅಂದಕ್ಕಾದರೆ ಈ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಅಂದರೆ ಮೂರು ರಾಷ್ಟ್ರಗಳ ಮೇಲೆ ಕೂಡ ಹಾದು ಕಂಡು ಬರ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ಪಂಪಾಸ್ ಹುಲ್ಲುಗಾವಲು ಯಾವ ಹುಲ್ಲುಗಾವಲು ಪಂಪಾಸ್ ಹುಲ್ಲುಗಾವಲು ಕಂಡು ಬರ್ತಾ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಪಂಪಾಸ್ ಕಂಡು ಬರುವುದು ಆಪ್ಷನ್ಸ್ ಮೂರನೇದು ಅರ್ಜೆಂಟೀನಾ ರಾಷ್ಟ್ರದಲ್ಲಿ ಪಂಪಾಸ್ ಹುಲ್ಲುಗಾವಲು ಫೇಮಸ್ ಆಗಿ ಕಂಡು ಬರ್ತಕ್ಕಂಥದ್ದು ಇದು ಇದೇ ಖಂಡದಲ್ಲಿ ನೆಕ್ಸ್ಟ್ ಹಾಗಾದರೆ ಸ್ವಲ್ಪ ನಾವು ಮ್ಯಾಪ್ ಮೂಲಕ ನಿಮಗೆಲ್ಲ ರಾಷ್ಟ್ರಗಳಿಗೆ ಪರಿಚಯ ಮಾಡಿದ್ದೀನಿ 13 ರಾಷ್ಟ್ರಗಳು ಸರ್ 13 ರಾಷ್ಟ್ರಗಳಾಗಿದ್ದರೆ ಒಂದು ಸಿಂಪಲ್ಲಾಗಿ ಇಲ್ಲಿ ಸುಮಾರು 3 ಪ್ರಸಿದ್ಧವಾಗಿರತಕ್ಕಂಥ ಹುಲ್ಲುಗಾವಲು ಕಂಡು ಬರ್ತವೆ ಒಂದು ಯಾವುದು ಅಂತ ಕೇಳಿದ್ರೆ ಇಲ್ಲಿ ವೆನೆಜುವೆಲ್ಲಾ ಅಂತ ಹೇಳಿದೆ ನಾನು ವೆನೆಜುವೆಲ್ ಈ ವೆನೆಜುವೆಲ್ ರಾಷ್ಟ್ರದ ಎರಡನೇದು ಇದು ಬ್ರೆಜಿಲ್ ನೆಕ್ಸ್ಟ್ ಬ್ರೆಜಿಲ್ ಆದಮೇಲೆ ಇದು ಅರ್ಜೆಂಟೀನಾ ಒಟ್ಟಾರೆಯಾಗಿ 3 ರಾಷ್ಟ್ರಗಳದಾವ ಸರಿ 3 ರಾಷ್ಟ್ರಗಳು ಅಂತ ಬಂದಾಗ ಒಂದು ವೆನೆಜುವೆಲ ದೇಶದಲ್ಲಿ ಕಂಡು ಬರತಕ್ಕಂಥ ಹುಲ್ಲುಗಾವಲು ಯಾವುದಪ್ಪ ಅಂದರೆ ಇದಕ್ಕೆ ನಾವು ಲಾನೋಸ್ ಹುಲ್ಲುಗಾವಲು ಅಂತ ಕರಿತೀವಿ ಲಾನೋಸ್ ಹುಲ್ಲುಗಾವಲು ಒಂದು ಎರಡನೇದು ಬ್ರೆಜಿಲ್ದಾಗ ಯಾವುದಪ್ಪ ಅಂದರೆ ಕಾಂಪಾಸ್ ಹುಲ್ಲುಗಾವಲು ನೆಕ್ಸ್ಟ್ ಇಲ್ಲಿ ಅರ್ಜೆಂಟೀನಾ ದೇಶದಲ್ಲಿ ಯಾವುದಪ್ಪ ಅಂದರೆ ಪಂಪಾಸ್ ಸಿಂಪಲಾಗಿ ನೆನಪಿಡ್ತಾವ ಒಂದು ವೆನೆಜುವೆಲ ದೇಶದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ವೆನೆಜುವೆಲ ದೇಶದಲ್ಲಿ ಯಾವ ಹುಲ್ಲು ಲಾನೋಸ ಬ್ರೆಜಿಲ್ ದೇಶದಲ್ಲಿ ಯಾವುದದ ಕಾಂಪಾಸ್ ಅರ್ಜೆಂಟೀನಾದಲ್ಲಿ ಯಾವುದೈತಿ ಪಂಪಾಸ್ ಈ 3 ಹುಲ್ಲುಗಾವಲುಗಳು ದಕ್ಷಿಣ ಅಮೆರಿಕ ಖಂಡದಲ್ಲಿ 3 ರಾಷ್ಟ್ರಗಳಲ್ಲಿ ಕಂಡು ಬರತಕ್ಕಂಥದ್ದು ಫೇಮಸ್ ಆಗಿ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಹೇಗಿದೆ ಪ್ರಶ್ನೆ 5 ಏನಪ್ಪ ಅಂತಂದ್ರೆ ಪ್ರಪಂಚದಲ್ಲಿ ಅತಿ ಎತ್ತರವಾದಂಥ ಏಂಜಲ್ ಜಲಪಾತ ಪ್ರಪಂಚದಲ್ಲಿ ಅತಿ ಎತ್ತರವಾಗಿರತಕ್ಕಂಥ ಜಲಪಾತ ಏಂಜಲ್ ಫಾಲ್ಸ್ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಯಾವ ದೇಶದಲ್ಲಿ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಎಸ್ ಹಾಗಾದರೆ ಇದಕ್ಕೆ ಆಪ್ಷನ್ಸ್ ಹೀಗಿವೆ ಆಪ್ಷನ್ಸ್ ಎ ವೆನೆಜುವೆಲ ದೇಶ ಆಪ್ಷನ್ಸ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಅರ್ಜೆಂಟೀನಾ ಆಪ್ಷನ್ಸ್ ಡಿ ನಾಲ್ಕನೇದು ಗಯಾನಾ ಅಂತೇಳಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಏಂಜಲ್ ಜಲಪಾತ ಕಂಡು ಬರುತ್ತದೆ ಸರ್ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇದಕ್ಕೆ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ 1 ಅಥವಾ ಆಪ್ಷನ್ಸ್ ಎ
ವೆನೆಜುವೆಲ್ ರಾಷ್ಟ್ರದಲ್ಲಿ ಎಂಜಲ್ ಜಲಪಾತ ಕಂಡು ಬರುತ್ತದೆ. ಯಾವ ಜಲಪಾತ? ಎಂಜಲ್ ಜಲಪಾತ. ಸರ್, ಹಾಗಾದರೆ ಇಲ್ಲಿ ಸ್ವಲ್ಪ ಮ್ಯಾಪ್ ಮೂಲಕ ನೋಡೋಣ. ಮ್ಯಾಪ್ ಮೂಲಕ ಯಾಕಂತಂದರೆ ಇಲ್ಲಿ ಇದು ಎಂಜಲ್ ಜಲಪಾತ ಯಾವ ನದಿಗೆ ನಿರ್ಮಾಣ ಆಗಿದೆ ಅಂತ ಗೊತ್ತಿರಬೇಕು ನಮಗೆ. ಹೌದಾ? ಯಾವ ನದಿಗೆ ನಿರ್ಮಾಣ ಆಗಿದೆ ನೋಡ್ರಿ. ಇಲ್ಲಿ ನಾನು ವೆನೆಜುವೆಲ್ ತಗೊತೀನಿ. ವೆನೆಜುವೆಲ್ಲ ವೆನೆಜು ವೆನೆಜುವೆಲ್ಲ ಸರ್, ಇದು ವೆನೆಜುವೆಲ್ ರಾಷ್ಟ್ರ, ನೆನಪಿಟ್ಕೊಳ್ಳಿ. ವೆನೆಜುವೆಲ್ ರಾಷ್ಟ್ರ. ಈ ಖಂಡದಲ್ಲಿ ಫೇಮಸ್ ಆಗಿರತಕ್ಕಂಥ ಎರಡು ನದಿಗಳು ಬರ್ತವೆ. ಎರಡು ನದಿಗಳು ಯಾವ ಎರಡು ನದಿಗಳು ಅಂತ ಕೇಳಿದ್ರೆ, ಒಂದು ಅಮೆಜಾನ್ ನದಿ, ಅಮೆಜಾನ್. ಯಾವ ನದಿ? ಅಮೆಜಾನ್ ನದಿ. ಒಂದು ಅಮೆಜಾನ್ ನದಿ ಬರ್ತದೆ. ಸರ್, ಈ ಅಮೆಜಾನ್ ನದಿ ಬಗ್ಗೆ ನಮಗೆ ಎಕ್ಸಾಮ್ಲಿ ಏನೇನು ಕೇಳಬಹುದು? ಅಮೆಜಾನ್ ನದಿ, ಅಮೆಜಾನ್ ನದಿ ಇದು ಪ್ರಪಂಚದಲ್ಲಿ ಎರಡನೇ ಉದ್ದದ ನದಿ, ಪ್ರಪಂಚದಲ್ಲಿ ಎರಡನೇ ಉದ್ದದ ನದಿಯಾಗಿದೆ. ನೆಕ್ಸ್ಟ್ ಸರ್, ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ, ಅತಿ ದೊಡ್ಡ ಜಲಾಯನ ಹೊಂದಿರತಕ್ಕಂಥ ನದಿ. ಹೌದಾ? ಎರಡನೇ ಅತಿ ಉದ್ದವಾದ ನದಿ. ಸರ್, ಆಗ ಎರಡನೇ ಉದ್ದ ನದಿ ಇದು ಆಗಿದ್ದರೆ ಒಂದೇ ನದಿ ಯಾವುದದ ರೀ? ಫಸ್ಟ್ ಯಾವುದದ? ಎಲ್ಲರಿಗೂ ಗೊತ್ತದ, ಅತಿ ಉದ್ದವಾಗಿರುವುದು ನೈಲ್ ನದಿ ಅಂತೇಳಿ. ಹೌದಾ? ನೈಲ್ ನದಿ ಅಂತೇಳಿ ಮೊದಲ ಉದ್ದವಾಗಿರೋದು ನೈಲ್, ಆದರೆ ಎರಡನೇ ಉದ್ದವಾದ ನದಿ ಯಾವುದು? ಅಮೆಜಾನ್ ನದಿ. ಹಾಗಾದರೆ ಇದೇ ಅಮೆಜಾನ್ ನದಿ ಪ್ರಪಂಚದ ಅತಿ ದೊಡ್ಡ ನದಿಯಾಗಿದೆ. ಯಾವುದಪ್ಪ ಅಂದರೆ ಅಮೆಜಾನ. ಈ ಅಮೆಜಾನ್ ಜಲಾಯನ ಪ್ರದೇಶ ಅತಿ ಹೆಚ್ಚು ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ, ಇದರ ಜಲಾಯನ ಪ್ರದೇಶ ಅತಿ ಹೆಚ್ಚು ಈ ಖಂಡದ ಬ್ರೆಜಿಲ್ ದೇಶದಲ್ಲಿ ಕಂಡು ಬರ್ತದೆ. ಬ್ರೆಜಿಲ್. ಹೌದಾ? ಹಾಗಾಗಿ ಬ್ರೆಜಿಲ್ ದೇಶದಲ್ಲಿ ಕಂಡು ಬರೋದರಿಂದ, ಈ ದೇಶದಲ್ಲಿ ಕಂಡು ಬರೋದರಿಂದ ಈ ಖಂಡದಲ್ಲಿ ಸರ್ ಒಂದು ಕಾಡು ಬರ್ತದೆ. ಇದಕ್ಕೆ ಅಮೆಜಾನ್ ಮಳೆ ಕಾಡುಗಳು ಅಂತ ಕರಿತೀವಿ. ಅಮೆಜಾನ್ ಮಳೆ ಕಾಡುಗಳು, ಇವು ಫೇಮಸ್ ಸರ್. ಅಮೆಜಾನ್ ಮಳೆ ಕಾಡುವಲ್ಲ, ಇವು ಫೇಮಸ್. ಎದಕ್ಕೆ ಫೇಮಸ್ ಅಂದರೆ, ಇವು ಮಳೆಗಳನ್ನು ತರ್ಸೋಕ್ಕೆ ಫೇಮಸ್. ಇಡೀ ಜಗತ್ತಿನಲ್ಲಿ, ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶ ಸರ್ ಇಲ್ಲಿ. ಅತಿ ಹೆಚ್ಚು ಶೇಕಡಾವಾರು ಅಂತ ನೋಡಿದ್ರೆ, ಪ್ರಶ್ನೆ ಕೇಳ್ತಾರಪ್ಪ ಅಂದರೆ, ಅತಿ ಹೆಚ್ಚು ಶೇಕಡಾವಾರದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಕಾಡುಗಳು ಅಥವಾ ಮಳೆ ತರಿಸುವ ಕಾಡುಗಳು ಅಂತ ಕೇಳಿದ್ರೆ, ಅದಕ್ಕೆ ನಾವು ಅಮೆಜಾನ್ ಮಳೆ ಕಾಡುಗಳು ಅಂತೀವಿ. ಸರ್, ಇಡೀ ಜಗತ್ತಿನಲ್ಲಿ 100% ಮಳೆ ಇದಲ್ರಿ. ಈ 100% ಮಳೆಯಲ್ಲಿ ಇದು 40% ಇದೇ ಅಮೆಜಾನ್ ಮಳೆ ಕಾಡಿನಿಂದ ಮಳೆ ತರಿಸ್ತೈತಿ. 40% ಮಳೆ ತರಿಸ್ತಕ್ಕಂಥ ಕಾಡು ಯಾವುದಪ್ಪ ಅಂದರೆ ಅಮೆಜಾನ್ ಮಳೆ ಕಾಡುಗಳು. ಇದನ್ನು ಮಳೆ ಕಾಡುಗಳು ಅಂತ ಕರಿತೀವಿ. ಫೇಮಸ್ ಆಗಿದೆ ಯಾವ ದೇಶದಲ್ಲಿ ಅಂದರೆ, ಇದು ಬ್ರೆಜಿಲ್ ದೇಶದಲ್ಲಿ. ಇಲ್ಲಿ ಐತಿಲ್ಲ, ಇಲ್ಲಿ ನದಿ ಹರಿತೈತಿಲ್ಲ ಸರ್, ಇಲ್ಲಿ ನದಿ ಹರಿತದಲ್ರಿ. ಈ ನದಿ ಪಕ್ಕದಲ್ಲಿ ಇಲ್ಲೆಲ್ಲ ಈ ಕಡೆ ಇಲ್ಲಿ ಅಮೆಜಾನ್ ಮಳೆ ಕಾಡುಗಳು ಕಂಡುಬರ್ತವೆ. ಅಮೆಜಾನ್ ಮಳೆ ಕಾಡುಗಳು ಈ ಅಮೆಜಾನ್ ನದಿಯಲ್ಲೇ ಅತ್ಯಂತ ವಿಷಕಾರಿಯಾಗಿರುವ ಮೀನುಗಳು, ಜಲಚರ ಪ್ರಾಣಿಗಳು ಕಂಡುಬರ್ತವೆ. ಹೀಲ್ ಎಂಬ ಮೀನು ಇದು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಮೀನಾಗಿದೆ. ನೆಕ್ಸ್ಟ್, ಇಲ್ಲಿ ಇದೇ ಒಂದು ಕಾಡಿನಲ್ಲಿ ಹೆಬ್ಬಾವು ಮತ್ತು ಅನಕೊಂಡದಂಥ ಕೆಲವೊಂದು ವಿಷಕಾರಿ ಪ್ರಾಣಿಗಳು, ಹಾವುಗಳು ಕಂಡು ಬರ್ತವೆ ಎಲ್ಲಿ ಅಂತ ಕೇಳಿದ್ರೆ, ಇಲ್ಲಿ ಅಮೆಜಾನ್ ಮಳೆ ಕಾಡಿನಲ್ಲಿ ಅಥವಾ ಅಮೆಜಾನ್ ಕಾಡಿನಲ್ಲಿ. ಎಸ್ ಸರ್, ಹಾಗಾದರೆ ಮತ್ತೆ ಈ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಇನ್ನೊಂದು ಪ್ರಸಿದ್ಧವಾಗಿರ್ತಕ್ಕಂಥ ನದಿ ಕಂಡು ಬರ್ತದೆ. ಸರ್, ಇನ್ನೊಂದು ಯಾವ ನದಿ ಅಂತ ಕಂಡು ಬರ್ತದೆ ಅಂತ ಕೇಳಿದ್ರೆ, ಈ ಖಂಡದಲ್ಲಿ ನೋಡ್ರಿ ಫೇಮಸ್ ಆಗಿ ಎರಡನೇ ನದಿ ಯಾವುದಪ್ಪ ಅಂತ ಕೇಳಿದ್ರೆ, ಎರಡನೇದ್ದು ನದಿ ಅದು ಓರಿನೋಕೋ ನದಿ ಅಂತ ಕರಿತೀವಿ. ಓರಿನೋಕೋ ನದಿ ಅಂತ ಕರಿತೀವಿ. ಈ ಓರಿನೋಕೋ ನದಿ ಇದಲ್ಲ, ಇದು ಫೇಮಸ್ ಅಲ್ಲ, ಬಟ್ ಈ ಓರಿನೋಕೋ ನದಿಗೆ ಒಂದು ಉಪನದಿ ಐತಿ. ಉಪನದಿ ಓರಿನೋಕೋ ನದಿಯ ಉಪನದಿ ಇದೆ. ಈ ಉಪನದಿ ಯಾವುದು ಅಂತ ಕೇಳಿದ್ರೆ, ಉಪನದಿ ಚುರಾನ್ ನದಿ ಅಂತೇಳಿ. ಚುರಾನ್ ನದಿ. ಹೌದಾ? ಚುರಾನ್ ನದಿ ಅಂತ ಬರ್ತದೆ. ಈ ಚುರಾನ್ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ, ಓರಿನೋಕೋ ನದಿಯ ಉಪನದಿಯಾಗಿದೆ. ಇದೇ ಚುರಾನ್ ನದಿಗೆ ವೆನೆಜುವೆಲಾ ದೇಶದಲ್ಲಿ ಸರ್ 74 ಮೀಟರ್ ಎತ್ತರದಿಂದ ಧುಮುಕಿ ಒಂದು ಜಲಪಾತ ನಿರ್ಮಾಣ ಆಗ್ಯದ. ಇದೇ ಯಾವುದು ಜಲಪಾತ ಅಂತ ಕೇಳಿದ್ರೆ, ಇದಕ್ಕೆ ನಾವು ಎಂಜಲ್ ಜಲಪಾತ ಅಂತ ಕರಿತೀವಿ. ಎಂಜಲ್ ಜಲಪಾತ.
ಎಂಜಲ್ ಜಲಪಾತ ಅಂತ ಕರೀತೀವಿ. ಇದೇ ಪ್ರಪಂಚದ ಅತಿ ಎತ್ತರವಾಗಿರತಕ್ಕಂಥ ಜಲಪಾತ ವೆನೆಜುವೆಲ ದೇಶದಲ್ಲಿ ಯಾವ ನದಿಯ ಉಪನದಿಗೆ ಓರಿನೋಕೋ ನದಿಯ ಉಪನದಿ ಚುರಾ ನದಿಗೆ ನಿರ್ಮಾಣ ಆಗ್ತಿದೆ. ಎಷ್ಟು ಎತ್ತರ 74 ಮೀಟರ್ ಎತ್ತರವಾದಂಥ ಜಲಪಾತ ಆಗಿದೆ. ಹಾಗಾಗಿ ಇದು ಪ್ರಪಂಚದ ಅತಿ ಎತ್ತರವಾದ ಜಲಪಾತ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ ಸರ್. ಏನಪ್ಪ ಮುಂದಿನ ಪ್ರಶ್ನೆ ಅಂದ್ರೆ, ಪ್ರಪಂಚದ ಕಾಫಿಯ ಬಂದರು ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಕಾಫಿಯ ಬಂದರು ಅಂದು ಯಾವುದನ್ನು ಕರಿತೀವಿ ಅಂತ ಕೇಳಿದರೆ, ಕಾಫಿಯ ಬಂದರು ಯಾವುದಕ್ಕೆ ಕರಿತೀವಿ ಅಂತ ಕೇಳಿದರೆ ಆಪ್ಷನ್ಸ್ಗಳು ನೋಡೋಣ. ಆಪ್ಷನ್ಸ್ ಒಂದು ಯಾವುದು ಅಂತ ಕೇಳಿದರೆ, ಆಪ್ಷನ್ಸ್ ಒಂದು ಏನಪ್ಪಾ ಅಂತಂದ್ರೆ ಸ್ಯಾಂಟೋಸ್ ಅಂತ ಕೊಟ್ಟಿದ್ದಾರೆ, ಸ್ಯಾಂಟೋಸ್. ಆಪ್ಷನ್ಸ್ ಎರಡನೇದು ರಿಯೋ ಡೈ ಜನೈರೋ ಅಂತ ಕೊಟ್ಟಿದ್ದಾರೆ, ಮೂರನೇದು ಮಾಂಟೆ ವಿಡಿಯೋ ಅಂತ ಕೊಟ್ಟಿದ್ದಾರೆ, ನಾಲ್ಕನೇದು ಶಾಂಟಿಯಾಗೋ ಅಂತ ಕೊಟ್ಟಿದ್ದಾರೆ. ಹೌದಾ? ಅದರಲ್ಲಿ ಈಗ ನಮಗೆ ಸರಿಯಾದ ಉತ್ತರ ಪ್ರಸ್ತುತ ಕಾಫಿಯ ಬಂದರು ಎಂದು ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಅದು ಸ್ಯಾಂಟೋಸ್ಗೆ ಕರಿತೀವಿ ನಾವು, ಸ್ಯಾಂಟೋಸ್. ಸರ್, ಸ್ಯಾಂಟೋಸ್ ಯಾವ ದೇಶದಲ್ಲಿ ಕಂಡು ಬರ್ತದೆ? ಬ್ರೆಜಿಲ್ ರಾಷ್ಟ್ರದಲ್ಲಿ. ಹೌದಾ? ಬ್ರೆಜಿಲ್ ರಾಷ್ಟ್ರದಲ್ಲಿ. ಹಾಗಾದ್ರೆ ಇದು ಕೂಡ ಬ್ರೆಜಿಲ್ದಾಗೆ ಬರ್ತದ? ಇದು ಕೂಡ ಬ್ರೆಜಿಲ್. ಹೌದಾ? ಇವೆರಡೂ ರಾಜಧಾನಿಗಳಿದ್ದಾವೆ, ಇದೇ ದಕ್ಷಿಣ ಅಮೆರಿಕಾ ಖಂಡದ ಕೆಲವೊಂದು ರಾಷ್ಟ್ರಗಳ ರಾಜಧಾನಿಗಳಿದ್ದಾವೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ, ಪ್ರಪಂಚದ ಕಾಫಿಯ ಬಂದರು ಎಂದು ಸ್ಯಾಂಟೋಸನ್ನು ಕರೆಯಲಾಗ್ತದೆ. ನೆಕ್ಸ್ಟ್ ಅಂದರೆ ಇದಕ್ಕಿಂತ ಮುಂಚೆಯಾಗಿ ಹಿಂದೆ ರಿಯೋ ಡೆ ಜನೈರೋಕ್ಕೆ ಕಾಫಿಯ ಬಂದರು ಅಂತ ಕರಿತಿದ್ರು. ಇವೆರಡೂ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾವೆ ಅಂದರೆ, ಇವೆರಡೂ ಕೂಡ ಬ್ರೆಜಿಲ್ ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥವು. ಯಾವಪ್ಪ ಅಂತ ಕೇಳಿದ್ರೆ, ಇವು ಒಂದು ಸ್ಯಾಂಟೋಸ, ಇನ್ನೊಂದು ರಿಯೋ ಡೆ ಜನೈರೋ ಅಂತೇಳಿ. ಒಟ್ಟಾರೆಯಾಗಿ ಇವತ್ತು 6 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಇನ್ನೊಂದು 5-6 ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಇದೇ ರೀತಿಯಾಗಿ ನಕ್ಷೆ ಮೂಲಕ ಸರಳ ರೀತಿಯಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗೋಣ ಅಂತ ಹೇಳ್ಕೊತಾ ಇವತ್ತಿನ ಒಂದು ಈ ತರಗತಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಓಕೆ, ಧನ್ಯವಾದಗಳು.